ಇನ್ನು ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಇದೆ. ಅರಮನೆಯ ಸಂಪ್ರದಾಯದಂತೆ ಸರಳವಾಗಿ ಆಯುಧ ಪೂಜೆಯನ್ನು ನೆರವೇರಿಸಿದ್ದಾರೆ. ಆನೆ ಬಾಗಿಲಿಗೆ ಆಗಮಿಸಿದ ಪಟ್ಟದ ಆನೆ, ಕುದುರೆ, ಒಂಟೆ, ಹಸುಗಳು ಸಂಪ್ರದಾಯದಂತೆ ಎಲ್ಲ ಪೂಜೆ ನಡೆದಿದೆ. ಈ ಬಾರಿ ಕೂಡ ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಖಾಸ ಆಯುಧಗಳಿಗೂ ಕೂಡ ಪೂಜೆಯನ್ನು ನಡೆಸಿದ್ದಾರೆ. ಪೂಜೆಯ ಸಂದರ್ಭದಲ್ಲಿ ರಾಜವಂಶಸ್ಥರು ಕೂಡ ಹಾಜರಾಗಿದ್ದರು. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಮತ್ತೆ ಅದರ ಆಚರಣೆ ಹೇಗಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದೆ. ದಸರಾ ಅಂತ ಹೇಳಿದ್ರೆ ಪ್ರಮುಖವಾಗಿ ಮೈಸೂರಿನ ಅರಮನೆಯಲ್ಲಿ ಸಾಕಷ್ಟು ಸಡಗರ ಸಂಭ್ರಮ ರೀತಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಅಂತಲೇ ಪ್ರಖ್ಯಾತಿ. ಮತ್ತೆ ಈ ಬಾರಿ ಯಾವುದೇ ಆಚರಣೆ ಮತ್ತೆ ಸಂಪ್ರದಾಯವನ್ನ ಬಿಟ್ಕೊಟ್ಟಿಲ್ಲ, ಹಾಗೆ ನಡೆಸ್ಕೊಂಡು ಹೋಗಿದ್ದಾರೆ. ಆದರೆ ಸರಳವಾಗಿ ಈ ಬಾರಿ ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆಯನ್ನು ನೆರವೇರಿಸಲಾಗಿದೆ. ಆನೆ, ಕುದುರೆ, ಒಂಟೆ, ಹಸುಗಳೆಲ್ಲವೂ ಕೂಡ ಎಂದಿನಂತೆ ಆನೆ ಬಾಗಿಲಿಗೆ ಬಂದಿದ್ವು. ಅಲ್ಲೇ ಕೂಡ ಪೂಜೆ ಪುನಸ್ಕಾರಗಳು ನೆರವೇರಿದ್ವು. ಇನ್ನು ಇತ್ತ ಕೋಡಿ ಸೋಮೇಶ್ವರ ದೇವಾಲಯದಲ್ಲೂ ಕೂಡ ಹೊಸ ಆಯುಧಗಳೆಲ್ಲ ಏನಿದ್ದಾವೆ, ಆಯುಧ ಪೂಜೆಯನ್ನು ಮಾಡಲಾಯಿತು. ಪೂಜೆಯ ಸಂದರ್ಭದಲ್ಲಿ ರಾಜವಂಶಸ್ಥರು ಕೂಡ ಹಾಜರಾಗಿ ಪೂಜೆಯಲ್ಲಿ ಪಾಲ್ಗೊಂಡಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಕೊರೋನಾದ ಕಾರಣವಾಗಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆಯಲ್ಲಿ ಈ ಬಾರಿ ಸರಳವಾಗಿ ಆಯುಧ ಪೂಜೆಯನ್ನು ನೆರವೇರಿಸಲಾಗಿದೆ. ಅಂದರೆ ಪ್ರತಿ ಬಾರಿ ಹೇಗೆ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ, ಜೊತೆಗೆ ಆನೆ ಬಾಗಿಲಿಗೆ ಆನೆ, ಕುದುರೆ, ಒಂಟೆ, ಹಸುಗಳೆಲ್ಲ ಹೇಗೆ ಆಗಮಿಸ್ತವೆ, ಆ ಎಲ್ಲ ಆಚರಣೆ ಸಂಪ್ರದಾಯಗಳನ್ನು ಈ ಬಾರಿ ಕೂಡ ಪೂಜೆಯ ಸಂದರ್ಭದಲ್ಲಿ ಹಾಗೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಆದರೆ ಬಹಳಷ್ಟು ಸಂಭ್ರಮದಿಂದ ಏನು ಆಗ್ತಾ ಇತ್ತು ಪ್ರತಿ ಬಾರಿ ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆ, ಅದಕ್ಕಿಂತ ಈ ಬಾರಿ ಕೊಂಚ ಸರಳವಾಗಿ, ಕೋವಿಡ್ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಸರಳವಾಗಿ ಇವತ್ತು ಆಯುಧ ಪೂಜೆಯನ್ನು ಮೈಸೂರಿನ ಅರಮನೆಯಲ್ಲಿ ಮಾಡಿಕೊಂಡಿದ್ದಾರೆ. ಸಹಜವಾಗಿ ಮೈಸೂರು ಅರಮನೆಯನ್ನು ಕಣ್ತುಂಬಿಕೊಳ್ಳುವಂಥದ್ದೇ ಒಂದು ಚಂದ. ಇನ್ನು ಅಂಥದ್ರಲ್ಲಿ ಅಲ್ಲಿ ಹಬ್ಬದ ಸಡಗರ ಮನೆ ಮಾಡಿದ್ರೆ ನಿಜಕ್ಕೂ ಸಂಪೂರ್ಣವಾಗಿ ಕಳೆಯಿಂದ, ಖುಷಿ ಸಂತೋಷದಿಂದ ಇಡೀ ಮೈಸೂರಿನ ಅರಮನೆಯ ಆವರಣ ಇರುತ್ತೆ. ಈ ಬಾರಿ ಕೋವಿಡ್ ಇರೋದ್ರಿಂದ ಅದು ಸ್ವಲ್ಪ ಸರಳವಾಗಿ ಆಚರಣೆಗೆ ಒಳಪಡ್ತಾ ಇದೆ. ಅದನ್ನು ಬಿಟ್ಟರೆ ರಾಜವಂಶಸ್ಥರ ಪೂಜಾ ಪುನಸ್ಕಾರಗಳು ಏನು ಪ್ರತಿ ವರ್ಷದಂತೆ ಆಯುಧ ಪೂಜೆಯ ಸಂದರ್ಭದಲ್ಲಿ ಏನೆಲ್ಲ ನಡೀತಾ ಇತ್ತು ಅದರಂತೆ ಎಲ್ಲವನ್ನೂ ಕೂಡ ನಡೆಸ್ಕೊಂಡು ಹೋಗಲಾಗ್ತಾ ಇದೆ. ಆದರೆ ಸ್ವಲ್ಪ ಸರಳವಾಗಿದೆ ಈ ಬಾರಿ. ಕಾರಣ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಕೋವಿಡ್ ಮಹಾಮಾರಿ ಎಲ್ಲೆಡೆ ಹೆಚ್ಚಾಗಿರೋದ್ರಿಂದ ಅದರ ದೃಷ್ಟಿಯಿಂದಾಗಿ ಸ್ವಲ್ಪ ಅದನ್ನು ಸರಳವಾಗಿ ಆಚರಣೆ ಮಾಡಲಾಗಿದೆ. ಬಿಟ್ಟರೆ ಎಲ್ಲ ಸಂಪ್ರದಾಯ ಮತ್ತು ಇಷ್ಟು ವರ್ಷಗಳಲ್ಲಿ ಯಾವ ರೀತಿ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇತ್ತು, ರಾಜವಂಶಸ್ಥರು ಯಾವ ರೀತಿ ಪೂಜೆಯಲ್ಲಿ ಭಾಗಿಯಾಗಿದ್ರು, ಆ ಎಲ್ಲ ಸಂಪ್ರದಾಯವೂ ಕೂಡ ಅದರಂತೆ ಪೂಜೆ ಪುನಸ್ಕಾರಗಳು ಈ ವರ್ಷವೂ ಮುಂದುವರೆದಿದೆ. ಆದರೆ ಈ ಮಹಾಮಾರಿಯಿಂದ ಇನ್ನಷ್ಟು ತೊಡಕಾಗಬಾರ್ದು ಅನ್ನುವಂಥ ಒಂದೇ ಉದ್ದೇಶದಿಂದಾಗಿ ಸ್ವಲ್ಪ ಸರಳವಾಗಿ ಮಾಡಿಕೊಂಡಿದ್ದಾರೆ ಈ ಬಾರಿ.
ಹೀಗಾಗಿ ಮೈಸೂರಿನ ಅರಮನೆಯಲ್ಲಿ ಇವತ್ತಿನ ಆಯುಧ ಪೂಜೆ ಸರಳವಾಗಿಯೇ ನೆರವೇರಿದೆ. ಈ ಸಂದರ್ಭದಲ್ಲಿ ರಾಜವಂಶಸ್ಥರು ಕೂಡ ಹಾಜರಾಗಿ ಪೂಜೆಯಲ್ಲಿ ತೊಡಗಿದ್ದಂತಹ ದೃಶ್ಯಗಳನ್ನು ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಮತ್ತೊಂದು ಭಾಗದಲ್ಲಿ ಆನೆ ಒಂಟೆ ಕುದುರೆಗಳೆಲ್ಲವೂ ಆನೆ ಬಾಗಿಲಿಗೆ ಆಗಮಿಸಿದ್ದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಮೈಸೂರಿನಲ್ಲಿ ಅರಮನೆಯಲ್ಲಿ ದಸರಾ ಸಂಭ್ರಮ ಹೇಗಿರುತ್ತೆ ಅನ್ನುವಂಥದ್ದನ್ನು ಇಡೀ ದೇಶದ ಗಮನ ಸೆಳೆಯುವಂಥ ಒಂದು ಹಬ್ಬ ಆಗಿರುತ್ತೆ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಮತ್ತು ದಸರಾ ಅಂತ ಹೇಳಿದರೆ. ಈ ಬಾರಿ ಸ್ವಲ್ಪ ಸರಳವಾಗಿ ಆಗುತ್ತೆ.